ನಮ್ಮಲ್ಲಿ ಹೆಚ್ಚಿನವರಿಗೆ ಕಷ್ಟ ಏನು ಗೊತ್ತಾ ಅಹಂಕಾರ ಗರ್ವ ನಾನು ಯಾರು ಅಂತ ಆ ನಾನು ಅಂತ ಹೇಳಬೇಡಿ ಐ ಐ ಅಂದರೆ ಇಲ್ನೆಸ್ ಕಾಯಿಲೆ ಆಗೋದು ಅಲ್ಲಿ ಐ ಅಂದರೆ ಈ ಕಾಯಿಲೆ ಶುರು ಇಲ್ನೆಸ್ ನಾವು ಅಂತ ಹೇಳಿ ವೀ ವೆಲ್ನೆಸ್ ಇಷ್ಟೇ ವ್ಯತ್ಯಾಸ ಆ ನಾನು ಅಂತ ಹೇಳುವುದನ್ನು ಅಹಂಕಾರವನ್ನು ಬಿಟ್ಟು ನಾವು ಅಂತ ಹೇಳುವ ಪ್ರೀತಿಯನ್ನು ಹಪ್ಪಿಕೊಟ್ರೆ ಆರೋಗ್ಯ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಆಯುಷ್ಯ ಟಿವಿಯ ಮೂಲ ಆಗಲಿ ಅಂತ ನನ್ನ ಆಶೆ ಮನುಷ್ಯನಿಗೆ ಈ ಲೋಕದಲ್ಲಿ ಏನೂ ಬೆಲೆ ಇಲ್ಲ ನಾವೆಲ್ಲ ಕೆಲಸ ಎಣಿಸು ನಾನು ಬಹಳ ದುಡ್ಡು ನಾನು ತುಂಬ ದುಡ್ಡುಂಟು ನನಗೆ ಸ್ಥಾನಮಾನ ಉಂಟು ನನ್ನ ಗೌರವ ಉಂಟು ನನಗೆ ನಮಸ್ಕಾರ ಮಾಡ್ತಾರೆ ನಾನು ದೊಡ್ಡ ಜನ ಅಂತ ಎಣಿಸಿಕೊಳ್ತೀರ ನಿಮಗೆ ಇಲ್ಲಿ ಏನು ಬೆಲೆ ಇಲ್ಲ ಏನು ಬೆಲೆ ಇಲ್ಲ ಒಂದು ಒಂದು ಡಸ್ಟ್ ಪಾರ್ಟಿಗಲ್ ಬೆಲೆ ಇಲ್ಲ ಯಾಕೆ ಮನುಷ್ಯ ಏನಿದು ಒಂದು ತೇಲುವ ಗುಳ್ಳೆ ಹಾಗೆ ನೀರಿನಲ್ಲಿ ತೇಲ್ತೆ ನೋಡಿ ಒಂದು ಸಣ್ಣ ಬ ಅದು ಯಾವಾಗ ಹೊಡಿತ ಅಂತ ಗೊತ್ತಿಲ್ಲ ಅದು ಹೊಡೆದ್ರೆ ಮುಗೀತು ಒಬ್ಬ ಹೇಳ್ತಾನೆ ಎ ಲಿವಿಂಗ್ ಡಾಗ್ ಈಸ್ ಬೆಟರ್ ದೆನ್ ಎ ಡೆಡ್ ಲಯನ್ ಅಂತ ಒಂದು ಸಿಂಹ ಇರ್ಬೋದು ಒಂದು ಹುಲಿ ಇರ್ಬೋದು ಅದು ಸತ್ತ ನಂತರ ಒಂದು ನಾಯಿ ಕೂಡ ಅದನ್ನು ಮುಗಿಸೋದಿಲ್ಲ ಅದರಿಂದ ಜೀವ ಇದ್ದ ನಾಯಿ ಆದರೆ ಏನಾದರೂ ಸ್ವಲ್ಪ ಗೊರಕೆ ಹೊಡೆಯಬೋದಲ್ವ ಹಾಗಾಗಿ ಜೀವ ಇದ್ದಷ್ಟು ಕಾಲ ಆ ಗೊರಕೆ ಹೊಡೆಯುವ ಬದಲಿಗೆ ಪ್ರೀತಿ ಹೊಡೀರಿ ಇದು ಜೀವನದ ಮುಖ್ಯ ಆಧಾರ ಕಾಯಿಲೆಗೆಲ್ಲ ಏನು ಕಾರಣ ಗೊತ್ತುಂಟಾ ಕೊಲೆಸ್ಟ್ರಾಲ್ ಅಲ್ಲ ಬ್ಲಡ್ ಪ್ರೆಷರಲ್ಲ ಸಕ್ಕರೆ ಅಲ್ಲ ಅಹಂಕಾರ ದರ್ಪ ಇನ್ನೊಬ್ಬರನ್ನು ಹಾಳು ಮಾಡಬೇಕು ಅಂತ ಹೇಳುವ ಒಂದು ದುರಾಶೆ ಕ್ರೋಧ ಶೋಕ ಭಯ ಆಯಾಸ ಅಂತ ಆಯುರ್ವೇದದಲ್ಲಿ ಚೆನ್ನಾಗಿ ಹೇಳ್ತಾನೆ ಆದರೆ ನಮ್ಮ ಷಡ್ವೈರಿಗಳೇನು ನಮ್ಮನ್ನು ತಿನ್ನುವ ಈ ಮನಸ್ಸು ಅದರಲ್ಲಿ ಇರತಕ್ಕಂಥ ಈ ಆಲೋಚನೆಗಳು ಹಾಗಾಗಿ ನಾನು ಮೊದಲಿಗೆ ಏನು ಹೇಳಿದ್ದೆ ಅದನ್ನು ಪುನಃ ಹೇಳ್ತೇನೆ ನಿಮಗೆ ಆರೋಗ್ಯದಲ್ಲಿರಬೇಕಾದ್ರೆ ಆರೋಗ್ಯವಂತ ಮನಸ್ಸನ್ನು ಇಟ್ಟುಕೊಳ್ಳಿ ಯಾಕೆಂದರೆ ಮನಸ್ಸು ನಮ್ಮ ದೇಹದ ಪರಿಸರ ದೊಡ್ಡ ಪರಿಸರ ಅದು ಎಲ್ಲ ಕಡೆಯಲ್ಲಿದೆ ಆ ಮನಸ್ಸು ಎಲ್ಲರಲ್ಲೂ ಇದೆ ಆ ಮನಸ್ಸು ನನ್ನಲ್ಲಿ ಇದೆ ನಿಮ್ಮಲ್ಲಿ ಇದೆ ಈ ಮನಸ್ಸನ್ನು ನಾವು ಬೆಳೆಸಿಕೊಂಡ್ರೆ ನಾವು ಕಮ್ಯುನಿಕೇಟ್ ಮಾಡ್ಬೋದು ಫೋನ್ ಇಲ್ಲದೆ ಮಾತಾಡ್ಬೋದು ಒಬ್ರಿಂದ ಒಬ್ಬರಿಗೆ ಇದಕ್ಕೆ ಹೇಳೋದು ಟೆಲಿಪತಿ ಅಂತ ಅದು ಟೆಲಿಪೋರ್ಟೇಷನ್ ಅಂತ ಫಿಸಿಕ್ಸ್ನಲ್ಲಿ ಈಗ ಇದು ಸತ್ಯ ಇದು ಇದು ನಾನು ಸ ತಮಾಷೆಗೆ ಹೇಳ್ತಾ ಇಲ್ಲ ನಾನು ತುಂಬ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದೇನೆ ಒಬ್ಬರ ಮನಸ್ಸಿನಲ್ಲಿದ್ದ ಆಲೋಚನೆಗಳು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕಾಗ್ತದೆ ಇದಕ್ಕೆ ನಾನ್ ಲೊಕ್ಯಾಲಿಟಿ ಅಂತ ಫಿಸಿಕ್ಸ್ನಲ್ಲಿ ಇದಕ್ಕೆ ತುಂಬ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ ಈ ಮಿಸ್ಟಿಕ್ಸ್ ಇರ್ತಾರೆ ಯುರೋಪ್ನಲ್ಲಿ ನಮ್ಮಲ್ಲಿ ಯೋಗಿಗಳಿರ್ತಾರೆ ನಿಜವಾದ ಸಿದ್ಧಿ ಯೋಗಿಗಳು ನಾವು ಅವರ ಮನಸ್ಸಿನಲ್ಲಿ ಏನಾದರೂ ಒಂದು ಚೇಂಜನ್ನು ಮಾಡ್ಬೋದು ಈಗ ಮನಸ್ಸಿನಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನಾವು ಇವೋಕ್ಟ್ ಪೊಟೆನ್ಷಿಯಲ್ ಮಾಡಿದರೆ ಅದನ್ನು ಅವರ ಹತ್ರ ಹೇಳಿ ಇದನ್ನು ನಿಮ್ಮ ಶಿಷ್ಯರಿಗೆ ಹಂಚಿ ಅಂತ ಹೇಳಿದರೆ ಅವ್ರು ಹಂಚ್ತಾರೆ ಆ ಶಿಷ್ಯರ ಮೆದುಳಿನಲ್ಲಿ ಅದನ್ನೇ ಹುಡುಕ್ಬೋದು ಹಾಗಾಗಿ ನಾವು ಮನಸ್ಸುಗಳನ್ನು ಜೋಡಿಸುವ ಕೆಲಸ ಆಗಬೇಕು ಆ ಮನಸ್ಸುಗಳನ್ನು ಜೋಡಿಸುವ ಕೆಲಸದಲ್ಲಿ ಬೌಂಡ್ರಿ ಬರಬಾರ್ದು ಕಾಂಪೌಂಡ್ ವಾಲ್ ಬರಬಾರ್ದು ಇವತ್ತೇನಾಗಿದೆ ನಾವು ತುಂಬ ಕಾಂಪೌಂಡ್ ವಾಲ್ನೊಳಗೆ ಇದ್ದೇವೆ ಮುಂಚಿನ ಕಾಲದಲ್ಲಿ ಹಳ್ಳಿಯಲ್ಲಿ ನನಗೆ ಇನ್ನೂ ನೆನಪು ನಾನು ಚಿಕ್ಕವನಿರುವಾಗ ಆ ಹಳ್ಳಿಯಲ್ಲಿ ಯಾರಿಗಾದರೂ ಜ್ವರ ಬಂದರೆ ಒಂದು ಐವತ್ತು ಮನೆ ಇರ್ಬೋದು ಎಲ್ರಿಗೂ ಗೊತ್ತುಂಟು ಸಂಜೆ ಆಗುವಾಗ ಇಂಥವ್ರಿಗೆ ಜ್ವರ ಬಂದಿದೆ ಅವರಿಗೆ ಹುಷಾರಿಲ್ಲ ನಾವೇನಾದರೂ ಸಹಾಯ ಮಾಡಬೇಕು ಅಂತ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ